ಉಪ್ಸಾರು ಅಂದರೆ ಹುಳ್ಳಿ ಕಾಳು ಉಪ್ಸಾರು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಕೊನೆ ತನಕ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲ ವೆರೈಟೀಸು ಕೂಡ ನಾವು ಟ್ರೈ ಮಾಡಬೇಕಾಗತ್ತೆ ಒಂದೊಂದು ಸಾರಿ ಸೊ ನನಗೆ ಕೂಡ ಒಂದು ಟು ತ್ರೀ ಟೈಪ್ಸ್ ಗೊತ್ತಿದೆ ಬಟ್ ಒನ್ ಟೈಪ್ ಇವತ್ತು ಹೇಳ್ಕೊಡ್ತಿದ್ದೀನಿ ನಿಮಗೆ ಸೊ ನೆಕ್ಸ್ಟು ಬೇರೆ ಥರನೂ ಕೂಡ ಹೇಳ್ಕೊಡ್ತೀನಿ ಸೊ ಹುಳಿಕಾಳು ಸಾಂಬಾರು ಮಾಡೋದಕ್ಕೆ ಹುಳಿಕಾಳು ತೊಗೊಂಡಿದ್ದೀನಿ ಹಾರ್ಸ್ ಗ್ರಾಮ್ ಅಂತಲೂ ಕೂಡ ಕರೀತಾರೆ ಸೊ ಮೊದಲು ನಾನು ಒಂದು ಇದ್ರಲ್ಲಿ ಒಂದು ಬೌಲಷ್ಟು ಅಂದರೆ ಒಂದು ಟೂ ಫಿಫ್ಟಿ ಗ್ರಾಮ್ ಮೇಲೇ ತೊಗೊಂಡಿದ್ದೀನಿ ಸೊ ಇದು ಪಲ್ಯ ಮತ್ತು ಸಾಂಬಾರು ಎರಡಕ್ಕೂ ಬೇಕಾಗಿರೋದ್ರಿಂದ ಸೊ ಟು ಫಿಫ್ಟಿ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ನೆನೆಸಿ ಅಂದರೆ ನೆನೆಸಿ ಅಂದರೆ ತುಂಬ ಹೊತ್ತಲ್ಲ ಆವಾಗಲೇ ಕ್ಲೀನಾಗಿ ತೊಳೆದು ಅದನ್ನು ವಾಶ್ ಮಾಡಿ ಒಂದೆರಡು ಮೂರು ಸರಿ ಏಕೆಂದರೆ ತುಂಬ ಗಲೀಜಿರುತ್ತೆ ಇದನ್ನು ಹೇಗೆ ಬೆಳೀತಾರೆ ಅಂತ ಗೊತ್ತಿರೋದ್ರಿಂದ ಒನ್ ಟು ತ್ರೀ ಟೈಮ್ ತೊಳಿಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದೆರಡು ಮೂರು ಸರಿ ನೀರು ಹಾಕ್ಕೊಂಡು ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಇಡಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕಾಗತ್ತೆ ಕಾಳನ್ನ ಸೊ ಇದನ್ನು ಬೇಯುವಾಗ್ಲೂ ಉಪ್ಪು ಹಾಕಿದ್ರೆ ಅಂದರೆ ಕುಕ್ಕಾಗುವಾಗ ಕುಕ್ಕಾಗುವಾಗ್ಲೂ ಉಪ್ಪು ಹಾಕಿದ್ರೆ ಸೊ ಉಪ್ಪು ಕೂಡ ಕಾಳಿಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣದಿಂದ ಹಾಕ್ತೀವಿ ಸೊ ಇದಾದ ಮೇಲೆ ಒಂದು ಎರಡು ಮೂರು ವಿಷಲ್ ಮಾಡಿಸ್ಕೊಳ್ಳೋಣ ಬಿಕಾಸ್ ಇದು ಮೂರು ವಿಷಯಲ್ಗೆನೆ ಬೇಗ ಬೈಯಲ್ಲ ತುಂಬ ಗಟ್ಟಿ ಇರುತ್ತೆ ಕುಕ್ ಆಗೋಲ್ಲ ಸೊ ಮೂರು ವಿಷಯಲ್ ಮಾಡಿ ಅದನ್ನು ಆಫ್ ಮಾಡಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇಡೋಣ ಸೊ ನಾನಿಲ್ಲಿ ಫಸ್ಟು ಮೂರು ವಿಷಯಲ್ ತ್ರೀ ವಿಶ್ವಲ್ ಮಾಡ್ಕೋತೀನಿ ಬಿಕಾಸ್ ಅದು ತ್ರೀ ಕುಕ್ ಕುಕ್ಕಾಗಲ್ಲ ಸೊ ಅದಾದಮೇಲೆ ಕುಕ್ ಆದಮೇಲೆ ನೋಡಿ ಅದು ಏಕೆಂದರೆ ತುಂಬ ಗಟ್ಟಿ ಕಾಳಿರೋದ್ರಿಂದ ನೆನ್ಸಲ್ಲ ಏನು ಇರೋರಲ್ಲ ಡ್ರೈ ಇರುತ್ತಲ್ಲ ಸೊ ಬೇಗ ಕುಕ್ ಆಗಲ್ಲ ಸೊ ನೋಡಿ ಸ್ವಲ್ಪ ಹಂಗೆ ಗಟ್ಟಿ ಗಟ್ಟಿ ಇರುತ್ತೆ ಸೊ ಅದನ್ನು ನಾನು ಏನು ಮಾಡ್ತೀನಿ ಮತ್ತೆ ಇನ್ನೊಂದು ಸಾರಿ ಕುಕ್ ಮಾಡ್ಕೋತೀನಿ ಮತ್ತು ಎರಡು ವಿಷಲ್ ಮಾಡ್ಕೋತೀನಿ ಎರಡು ಅಥವಾ ಒಂದು ವಿಷಲು ಅದ್ರ ಜೊತೆ ನಾನು ಟೊಮೆಟೊನೂ ಕೂಡ ಕುಕ್ಗಾಗ್ತಿದ್ದೀನಿ ಸೊ ಅದು ಕುಕ್ ಆದಮೇಲೆ ಬೇರೆ ಟೇಸ್ಟ್ ಬರುತ್ತೆ ಟೊಮೆಟೊ ಹಾಗಾಗಿ ಮತ್ತೆ ಇದನ್ನು ಟೂ ವಿಶ್ವಲ್ ಇಡ್ತೀನಿ ಸೊ ತುಂಬ ಗಟ್ಟಿದೆ ಟೂ ವಿಶ್ವಲ್ ಇಟ್ಟರೆ ಸಾಕು ಇಲ್ಲಾಂದರೆ ಒನ್ ವಿಶ್ವಲ್ ಇಟ್ಟರೆ ಸಾಕು ನಾವು ಎಷ್ಟೇ ಹೊತ್ತು ಒಂದು ಏಳೆಂಟು ವಿಶ್ವಲ್ ಮಾಡಿಸಿದ್ರು ಕಾಳು ಕುಕ್ಕಾಗಲ್ಲ ಸ್ವಲ್ಪ ಈ ಥರ ಒಂದು ಸರಿ ತೆಗೆದಿಟ್ಟು ಮತ್ತೆ ಒಂದೆರಡು ವಿಷಯಲ್ ಮಾಡಿದ್ರೆ ಬೇಗ ಕುಕ್ಕಾಗುತ್ತೆ ಸೊ ನಾನಿಲ್ಲಿ ಸಾಂಬಾರಿಗೆ ಮಸಾಲೆಗೆ ಆನಿಯನ್ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಗಾರ್ಲಿಕ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಧನ್ಯ ಬೀಜಗಳು ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ತೊಗೊಂಡ್ರೆ ಒಳ್ಳೆಯದು ಸ್ವಲ್ಪ ಖಾರ ಇದ್ರೇ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕುದಿತಾ ಕುದಿತ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಸೊ ಇದು ಇವಾಗ ಕ್ಲೀನಾಗಿ ಕುಕ್ ಆಗಿದೆ ನೋಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತೇಳಿ ತುಂಬಾ ಕುಕ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಏಕೆಂದರೆ ತುಂಬ ಪಾಯಸ ಥರ ಆಗಿಬಿಟ್ರೆ ಪಲ್ಯ ಚೆನ್ನಾಗಲ್ಲ ಸೊ ಇವಾಗ ಈ ಥರ ಕುಕ್ ಆಗಿದೆ ಅಂದರೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ಇಲ್ಲಾಂದರೆ ನಾರ್ಮಲ್ ಕಾಳು ಥರನೇ ಇದೆ ಇವಾಗ ಟೊಮೆಟೋನ ಎತ್ತಿಟ್ಕೊಳ್ಳೋಣ ನಾವು ಟೊಮೆಟೊನ ಎತ್ತಿಟ್ಕೊಂಡು ಈ ರಸನ ನಾವು ಬೇರೆ ಬೇರೆ ಸಪ್ರೇಟ್ ಕಾಳು ಮತ್ತು ರಸನ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ಸೊ ನೀವು ಈ ಥರ ಇದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಮುಚ್ಕೊಂಡು ರಸನ ತಕ್ಕೊಂಡು ಕಾಳನ್ನ ಬೇರೆ ಮಾಡ್ಕೋಬೋದು ಸೊ ಇವಾಗ ನಾನು ಸ್ವಲ್ಪ ಕಾಳನ್ನ ತೆಗೆದಿಟ್ಕೋತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಅಂತೇಳಿ ಸೊ ಸಾಂಬಾರಿಗೆ ಇದು ಟೇಸ್ಟ್ ಕೊಡೋದೇ ಈ ಕಾಳು ರುಬ್ಬ ಹಾಕೋದ್ರಿಂದ ಸೊ ಹಾಗಾಗಿ ನಾನು ಸ್ವಲ್ಪ ಕಾಳನ್ನ ಟೊಮೆಟೊ ಜೊತೆ ಎತ್ಕೊಂಡು ಇದು ಮಾಡ್ಕೋತಿದ್ದೀನಿ ನಾನಿವಾಗ ಮಸಾಲನ ಹುರ್ಕೋತಿದ್ದೀನಿ ಫಸ್ಟು ಆನಿಯನ್ ಮತ್ತು ಅದೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಉರಿಬೇಕಾಗತ್ತೆ ಸೊ ಒಂದು ಎರಡು ಮೂರು ಸ್ಪೂನಷ್ಟು ಎರಡು ಹಾಕಿದ್ರೆ ಸಾಕು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಇದ್ರೆ ಒಂದೇ ಸ್ಪೂನ್ ಸಾಕಾಗುತ್ತೆ ಸೊ ಅದಕ್ಕೆ ನಾವಿವಾಗ ಸ್ವಲ್ಪ ಆನಿಯನ್ನು ಮತ್ತು ಗಾರ್ಲಿಕ್ ಬೆಳ್ಳುಳ್ಳಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಳ್ಳೋಕೆ ಹಾಕೊಳ್ಳೋಣ ಒಟ್ಟಿಗೆ ಹಾಕ್ಕೊಳ್ಳೋಣ ಸೊ ಅದು ಕ್ಲೀನಾಗಿ ಹುರ್ಕೊತ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ ಆವಾಗಲೇ ಟೇಸ್ಟ್ ಸಾಂಬಾರಿಗೆ ಇದು ಮತ್ತು ಆ ರಸ ಇರುತ್ತಲ್ವ ಹುಳಿಕಾಳು ರಸನ ಯಾವತ್ತು ಎಸಿ ಆ್ಯಕ್ಚುಲಿ ಸಾಂಬಾರು ಟೇಸ್ಟ್ ಬರೋದೇ ಅದರಿಂದ ಸೊ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಸೊ ಎತ್ತಿಟ್ಕೋಬೇಕಾಗತ್ತೆ ಇದಾದ ಮೇಲೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಮೆಣಸಿನ್ಕಾಯಿನೂ ಸ್ವಲ್ಪ ಇರುತ್ತಲ್ಲ ಹುರಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅದಾದ ನಂತರ ನಾನು ಮತ್ತೆ ಧನಿಯಾ ಬೀಜ ಮತ್ತು ಜೀರಿಗೆನ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವನ್ನ ನೀವು ಹಾಕಿ ಲಾಸ್ಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಇವಾಗ ಮಸಾಲಾನ ರುಬ್ಕೊಳ್ಳೋಣ ಮಸಾಲ ರುಬ್ಬೋಕ್ಕೆ ನಾನು ಫಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಫಸ್ಟ್ ಸ್ವಲ್ಪ ಆಮೇಲೆ ನಾನು ಎತ್ತಿಟ್ಕೊಂಡಿದ್ನಲ್ವ ಕಾಳು ಮತ್ತು ಟೊಮೆಟೊ ಅದನ್ನು ಕೂಡ ಹಾಕ್ತಿದ್ದೀನಿ ಅದನ್ನು ಟೊಮೆಟೋನ ಹಾಗೆ ಒಂದೇ ಬಿಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಸ್ವಲ್ಪ ಅದನ್ನು ಸ್ಮ್ಯಾಶ್ ಇದ್ದೀನಿ ದಪ್ಪ ಇರೋದು ಬೇಗ ಅಂತ ಹೇಳಿ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಇದು ಒಂದು ನೆಲ್ಲಿಕಾಯಿಗಾತ್ರದ್ದು ಒಂದಿಷ್ಟು ದಪ್ಪ ಒಂದು ಐಡಿಯಾ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕಬೇಕು ಅಂತೇಳಿ ಅಷ್ಟು ಹುಣ್ಸೆಹಣ್ಣು ಕೂಡ ನಾನು ಅದರಲ್ಲಿ ವಾಶ್ ಮಾಡಿ ಹಾಕ್ತಿದ್ದೀನಿ ವಾಶ್ ಮಾಡಿ ಹಾಕಬೇಕಾಗುತ್ತೆ ಹಾಗೆ ಹಾಕಿದ್ರೆ ತುಂಬ ಗಲೀಜಿರುತ್ತೆ ಬೆಟರ್ ವಾಶ್ ಮಾಡೋದು ಆಮೇಲೆ ಹುರಿದಿಡ್ತ ಹುರ್ದಿಟ್ಕೊಂಡಿರ್ತಕ್ಕಂಥ ಮಸಾಲೆನೂ ಕೂಡ ನಾನು ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆನಿಯನ್ನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಏನೆಲ್ಲ ಹುರ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ನಾನು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನಾನು ಇದನ್ನು ಸ್ವಲ್ಪ ಇದ್ರ ಮಧ್ಯದಲ್ಲಿ ಕೊಕೊನಟ್ ಹಾಕೋದು ಮರೆತಿದ್ದೆ ಸೊ ಕೊಬ್ಬರಿ ತುರಿ ಅಂದರೆ ಕಾಯಿ ತುರಿ ಹಸಿ ಕಾಯಿ ತುರಿನ ಸ್ವಲ್ಪ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನಾವು ಇದಕ್ಕೆ ಬೇರೆ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇರಲ್ಲ ಸೊ ನಾವೇನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಳಿನ ರಸ ಇರುತ್ತೆ ಅದನ್ನೇ ಹಾಕ್ಬಿಟ್ಟು ನಾವು ಇದನ್ನು ರುಬ್ಕೋಬೇಕಾಗುತ್ತೆ ಬೇರೆ ನೀರು ಅವಶ್ಯಕತೆಯೇ ಇಲ್ಲ ಇದಕ್ಕೆ ಏಕೆಂದರೆ ಅದದೇ ಇರೋದು ನಾನು ಹೇಳಿದ್ನಲ್ವ ಕೊಬ್ಬರಿ ಮರ್ತಿದೆ ಅಂತೇಳಿ ಕೊಬ್ಬರಿನೂ ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕ್ಲೀನಾಗಿ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮೆಣ್ಸಿನ್ಕಾಯಿ ದಪ್ಪ ಇರೋದ್ರಿಂದ ನಾವು ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಮತ್ತೆ ನಾವು ಅದೇ ಪಾತ್ರೆಯಲ್ಲಿ ಏನು ಮುರ್ಕೊಂಡಿರ್ತೀವಿ ಅದರಲ್ಲಿ ಅಥವಾ ಬೇರೆ ತೊಗೊಂಡ್ರೆ ಬೇರೆ ತೊಗೊಬೋದು ನೀವು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಅದು ಸಿಡಿಯೋವರೆಗೂ ಬಿಟ್ಬಿಟ್ಟು ಎಣ್ಣೆನ ಅದಕ್ಕೆ ಇವಾಗ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಅದು ಸ್ವಲ್ಪ ಸಿಡಿಬೇಕು ಅಂದರೆ ಫ್ರೈ ಆಗಬೇಕು ಅದಾದ ನಂತರ ನಾವು ಜೀರಿಗೆ ಹಾಕಿದ್ರೆ ಹಾಕ್ಬೋದು ಬಟ್ ನಾವೆಲ್ಲ ಸಾಂಬಾರಿಗೆ ಯೂಸ್ ಮಾಡೇ ಮಾಡ್ತೀವಿ ಸೊ ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಅದು ಸಿಡಿಯೋವರೆಗೂ ಬಿಟ್ಬಿಟ್ಟು ಒಂದು ಚಿಕ್ಕದು ಆನಿಯನ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ಬೆಳ್ಳುಳ್ಳಿ ಹಾಕಿದ್ರಂತೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ರೆಡಿಶ್ ಬರೋವರೆಗು ಅದಾದಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಕಾಳು ರಸ ಅದಕ್ಕೆ ನಾವು ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಆ ಮಸಾಲೆನ ಮಸಾಲೆನೂ ಹಾಕಬೇಕು ಮತ್ತು ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕಬೇಕಾಗತ್ತೆ ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ಸ್ಪೂನ್ ಮಿಕ್ಸ್ ಮಾಡಿ ಮಿಕ್ಕಿದ ಇದ್ದಿರುತ್ತಲ್ವ ರುಬ್ಬಿರ್ತಕ್ಕಂಥ ಮಿಶ್ರಣ ಅದನ್ನು ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕಾಗುತ್ತೆ ಸಾಲ್ಟ್ ನೀವು ಬೇಕನ್ಸಿದ್ರೆ ಹಾಕಬೇಕಾಗುತ್ತೆ ಇಲ್ಲಾಂದ್ರೆ ಮುಂಚೆನೇ ಹಾಕಿರೋದ್ರಿಂದ ರಸ ಬಿಟ್ಟಿರುತ್ತಲ್ವ ಏನು ಅವಶ್ಯಕತೆ ಇರಲ್ಲ ಸೊ ಇದನ್ನು ಕ್ಲೀನಾಗಿ ಒಂದು ಟೆನ್ ಮಿನಿಟ್ಸ್ ಕುದಿಸ್ಬೇಕಾಗುತ್ತೆ ಕುದಿಸ್ಲಿಲ್ಲ ಅಂದರೆ ಹಸಿ ಹಸಿ ಮಸಾಲೆ ಆ ಥರಗೇ ಇರುತ್ತೆ ಹಂಗಾಗಿ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಎಲ್ಲ ಮೆ ಮಸಾಲೆ ರುಬ್ಬ ಹಾಕಿರ್ತಕ್ಕಂಥ ಮಿಶ್ರಣ ಒಂಚೂರು ಉಳ್ಕೋಬಾರ್ದು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕಿ ಇದು ನೋಡಿ ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ಕ್ಲೀನಾಗಿ ಅದು ಕುದ್ದಾದ್ಮೇಲೆ ಅದ್ರ ಕಲರೇ ಚೇಂಜ್ ಆಗ್ತಾ ಹೋಗುತ್ತೆ ನೀವು ನೋಡಿದ್ರಲ್ವಾ ಮುಂಚೆ ಒಂದು ಕಲರ್ ಇವಾಗಲೇ ಒಂದು ಕಲರು ಸೊ ಬ್ಯೂಟಿಫುಲ್ ಕಲರ್ ಬಂದಿದೆ ಈ ಸರಿ ಆ್ಯಕ್ಚುಲಿ ಆ್ಯಕ್ಚುಲಿ ನನಗಂತೂ ಈ ಸಾಂಬಾರನ್ನ ಅವತ್ತೇ ತಿನ್ನೋದಕ್ಕಿಂತ ಒಂದೆರಡು ಸರಿ ಕುದಿಸ್ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಅನುಭವ ಇದು ನಾನು ಎಲ್ಲರಿಗೂ ಹೇಳಲ್ಲ ಇದನ್ನು ಸೊ ಅದಾದ ಅದ ಮೇಲೆ ನಾನಿಲ್ಲಿ ಇಲ್ಲಿ ಪಲ್ಯಕ್ಕೆ ಅಂದರೆ ಬಸರಿಗೆ ಹುಳಿಕಾಳು ಪಲ್ಯ ಮಾಡಲೇಬೇಕಲ್ವ ಸೊ ಇಲ್ಲಿ ಉಳ್ಳಿಕಾಳು ರೆಡಿ ಇದೆ ಮತ್ತು ಇಲ್ಲಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ನೊಗ್ಗರಣೆಲ್ಲ ಹಾಕ್ತೀನಿ ಸೊ ಸಾಂಬಾರು ರೆಡಿ ಆಯ್ತಲ್ವಾ ಇವಾಗ ಸ್ವಲ್ಪ ನಾವು ಪಲ್ಯ ಮಾಡ್ಕೊಳ್ಳೋಣ ಪಲ್ಯ ಮಾಡಿಕೊಂಡು ಸೊ ಇಲ್ಲಿ ಒಗ್ಗರಣೆಗೆ ಆಯಿಲ್ ಹಾಕ್ಲೇಬೇಕಾಗುತ್ತೆ ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ನೀವು ಇಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕಾಗುತ್ತೆ ನಾನು ಎಲ್ಲ ಸಾಂಬಾರ್ಗಳಿಗಾಗಲಿ ಪಲ್ಯಗಳಿಗಾಗಲಿ ಸಾಸಿವೆ ಜೀರಿಗೆನ ಹಾಕ್ತೀನಿ ಜೀರಿಗೆ ಹಾಕಿ ಅಂದರೆ ಡೈಜೆಷನ್ ಸಿಸ್ಟಮ್ನ ಕ್ಲೀನ್ ಮಾಡುತ್ತೆ ನಮಗೆ ತಿಂದಿದ್ದು ಡೈಜೆಸ್ಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಳ್ಳಿ ಸಾಂಬಾರು ಸ್ವಲ್ಪ ಖಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಟ್ ಮಾಡಿದೆ ಸ್ವಲ್ಪ ಹಾಕ್ಕೊಂಡೆ ನೀವು ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ಒಣಮೆಣಸಿ ಆದರೂ ಯೂಸ್ ಮಾಡ್ಬೋದು ಹಸಿ ಆದರೂ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ನಾನಿಲ್ಲಿ ಆನಿಯನ್ನ ಹಾಕ್ತಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಹಾಗೆ ತಿಂತೀವಲ್ವ ಪಲ್ಯನ ಇದು ಸ್ವಲ್ಪ ಚೆನ್ನಾಗಿ ಕಲ್ಲರ್ ಬಿಟ್ಟು ಕುಕ್ ಆಗಲೇಬೇಕಾಗತ್ತೆ ಸೊ ಇದಾದ ಮೇಲೆ ಇರೋದೇ ಮೇಯ್ನು ನಾವು ಸಾಂಬಾರು ಇಟ್ಕೊಂಡಿರ್ತೀವಲ್ಲ ಅದು ಒಂದು ಮೂರು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಆದರೆ ಒಂದು ಮೂರು ಸ್ಪೂನಷ್ಟು ಹಾಕಿ ಇದಕ್ಕೆ ಕುದಿಸ್ಕೋಬೇಕಾಗತ್ತೆ ಅದಾದಮೇಲೆ ಕಾಳನ್ನ ಹಾಕೋದ್ರಿಂದ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಒಂದು ಸರಿ ಈ ಥರ ಟ್ರೈ ಮಾಡಿ ಏಕೆಂದರೆ ನಾವು ನಾರ್ಮಲ್ ಟ್ರೈ ಮಾಡಿರ್ತೀವಿ ಈ ಟ್ರೈ ಮಾಡಿ ನನಗೆ ಹೇಳಿ ಈ ಥರ ಹೇಗಿತ್ತು ಪಲ್ಯ ಅನ್ನೋದನ್ನು ಬಿಕಾಸ್ ನನಗೂ ಬೇರೆಯವ್ರು ಹೇಳ್ಕೊಟ್ಟು ನಾನು ಕಲ್ತ್ಕೊಂಡಿದ್ದು ಸೊ ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಸೊ ಇದನ್ನು ಮಾಡಿ ತಿಳಿಸಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನು ಸೊ ಈ ಸಾಂಬಾರು ಹಾಕಿ ಈ ಥರ ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದ್ರ ಅಂತೂ ಡಿಫ್ರೆಂಟಾಗಿ ಬರುತ್ತೆ ಸೊ ಅದಾದಮೇಲೆ ಇದಕ್ಕೆ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಆ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಬಿಟ್ರೆ ಅಂತೂ ಬ್ಯೂಟಿಫುಲ್ ಎಮ್ಮಿ ಆದಂಥ ಪಲ್ಯ ರೆಡಿ ಆಗುತ್ತೆ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸ ಈ ಥರ ಟ್ರೈ ಮಾಡಿ ನೋಡಿ ಒಂದು ಸರಿ ನನಗೆ ಹೇಳಬೇಕು ನೀವು ಆ್ಯಕ್ಚುಲಿ ನನಗೆ ಹೇಳಿದ್ರೆ ಗೊತ್ತಾಗುತ್ತೆ ಓ ಟ್ರೈ ಮಾಡಿದಾರಲ್ವ ಇವರು ಅಂತ ಹೇಳಿ ಸೊ ತುಂಬ ಆಗಿರುತ್ತೆ ಟ್ರೈ ಮಾಡಿ ನನಗೆ ತಿಳಿಸಿ ಪ್ಲೀಸ್ ಸೊ ಇದು ಮುದ್ದೆಗೆ ಅಂತಲ್ಲ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಕಾಂಬಿನೇಷನ್ ಮುದ್ದೆ ಜೊತೆ ಕಾಂಬಿನೇಷನ್ ಎರಡೂ ಕಾಳಂತೂ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಪಲ್ಯ ಸೊ ಇದನ್ನು ರೈಸ್ ಜೊತೆನೂ ಟ್ರೈ ಮಾಡ್ತೀನಿ ಯಾವಾಗಲೂ ಇದ್ರ ಜೊತೆ ಟ್ರೈ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಿತ್ತು ಏನು ಅನ್ನೋದನ್ನು ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಹವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ